ನಮಸ್ಕಾರ ವೀಕ್ಷಕರೇ. ನಮ್ಮನ್ನು ಯಶಸ್ಸಿನ ಹಾದಿಗೆ ಕರೆದೊಯ್ಯುವ ಮೂರು ಅಂಶಗಳೆಂದರೆ ಆತ್ಮವಿಶ್ವಾಸ, ನಿಶ್ಚಿತ ಗುರಿ ಹಾಗೂ ಸಂಯಮ. ಈ ಮೂರು ಅಂಶಗಳನ್ನು ಬಲಪಡಿಸುವ ಮತ್ತೊಂದು ಅಂಶ ಇದೆ, ಅದೇನು ಗೊತ್ತಾ? ದೇಹಾರೋಗ್ಯ. ಆರೋಗ್ಯನ ಕಾಪಾಡ್ಕೋಬೇಕಾದ್ರೆ ಆಯುರ್ವೇದದ ಅರಿವು ಬಲು ಮುಖ್ಯ. ಆಯುರ್ವೇದದ ಅರಿವಿಗಾಗಿ ಬೇಕು ನಮ್ಮ ಈ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಬನ್ನಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಆರಂಭಿಸೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವರೊಂದಿಗೆ ಸಂವಾದ ನಡೆಸೋಣ. ಆದರ್ಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಸ್ವಾಗತ. ನಮಸ್ಕಾರ ಆದರ್ಶ್ ಅವರೇ. ಈಗ ಅಕ್ವೇರಿಯಸ್ ಅಂತ ಏನು ಕರಿತೀವಿ ಅಥವಾ ಕುಂಭ ರಾಶಿಯವರಿಗೆ ಹೇಗೆ ಒಂದು ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ರೂಪಿಸ್ಕೋಬೇಕು, ಅವರ ಲಕ್ಷಣಗಳೇನು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಅಕ್ವೇರಿಯಸ್, ಇವರು ವಾತ ಪ್ರಕೃತಿಯಲ್ಲಿ ಬರೋದ್ರಿಂದ ಇವರು ಅತಿ ಸಣ್ಣಗಾಗಿರೋಲ್ಲ. ಇವರು ತೆಗೆದುಕೊಳ್ಳುವಂಥ ಆಹಾರ ಏನಿರುತ್ತೆ, ಮುಖ್ಯವಾಗಿ ಇವರ ದೇಹದ ಪ್ರಕೃತಿಗೆ ಹೊಂದಿಕೊಂಡು ಹೋಗುವಂಥ ಒಂದು ಆಹಾರ ಪದ್ಧತಿ ಆಗಿರಬೇಕು. ಯಾಕಂತಂದರೆ ಇವರು ಯಾವುದೇ ರೀತಿಯ ಆಹಾರವನ್ನು ಸ್ವೀಕರಿಸುವಾಗ ಆದಷ್ಟು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಆಹಾರವನ್ನು ತೆಗೆದುಕೊಳ್ಳುವಾಗ ತಿಂದರೆ ತಿನ್ನೋಣ, ಇಲ್ಲದಿದ್ದರೆ ಬೇಡ ಅನ್ನೋ ಒಂದು ಭಾವನೆಯಲ್ಲಿ ಇಟ್ಕೊಂಡ್ಬಿಟ್ಟು ಆಹಾರವನ್ನು ಸ್ವೀಕರಿಸ್ತಾರೆ. ಮತ್ತು ಭಾಳ ಫಾಸ್ಟಾಗಿ ತಿನ್ನುವಂಥ ಒಬ್ಬ ವ್ಯಕ್ತಿತ್ವವನ್ನು ಈ ರೂಢಿಯಲ್ಲಿರುತ್ತೆ ಅವರಿಗೆ. ಈ ಭಾಳ ಬೇಗ ಊಟವನ್ನು ಮಾಡಬೇಕು, ಭಾಳ ಬೇಗ ಆಮೇಲೆ ಚೂ ಮಾಡಿ ತಿನ್ನುವಂಥದ್ದು, ಆದಷ್ಟು ಅದನ್ನು ಆಗೋದು ಅಲ್ಲೇ ತಿನ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥದ್ದು, ಆಮೇಲೆ ಯಾವುದೇ ಕೆಲಸಗಳಲ್ಲಿ ಭಾಳ ರಭಸವಾಗಿ ಫಸ್ಟು ಅವರು ತಮ್ಮ ಪಾತ್ರವನ್ನು ವಹಿಸ್ತಾರೆ, ಆಮೇಲೆ ಹಾಗೇನೆ ಅರ್ಧದಲ್ಲಿ ಕೆಲಸವನ್ನು ಬಿಟ್ಟು ಹೋಗುವಂಥ ಒಂದು ಅವರ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಮತ್ತು ಅಕ್ವೇರಿಯನ್ಸು ಯಾವಾಗಲೂ ಒಂದು ಮುಖ್ಯವಾಗಿ ಅವರು ಜ್ಞಾನದಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಆಹಾರವನ್ನು ಬಿಸಿ ಬಿಸಿಯಾಗಿ ಯಾವುದೇ ರೀತಿಯ ಟಿ ವಿ ಪೇಪರು ಇದನ್ನ ನೋಡಲಾರ್ದೇ ನೀಟಾಗಿ ಆಹಾರವನ್ನು ಮುಗಿಸಿ ಒಂದು ಗ್ಲಾಸ್ ನೀರನ್ನು ಕುಡಿದು ಅವರು ಊಟವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಹೇಳ್ತೇನೆ. ಯಾಕಂತಂದರೆ ಇವರು ನೀರನ್ನು ಮಧ್ಯದಲ್ಲಿ ಕುಡಿತಾನೆ ಇರ್ತಾರೆ. ಮತ್ತು ಇದರಿಂದ ನಾನು ಮೊದಲೇ ಹೇಳಿದ್ದೀನಿ, ಕೆಲವೊಂದು ಸಂಚಿಕೆಗಳಲ್ಲಿ ನಾನು ಹೇಳಿದ್ದೀನಿ, ಯಾಕಂತಂದರೆ ಈ ಡೈಜೆಷನ್ ಆಗ್ತಾ ಇರುವಾಗ ನೀರನ್ನು ನಾವು ಕುಡಿದ್ರೆ ಅದು ಅಲ್ಲಿಗೆ ನಿಧಾನವಾಗಿ ಆಗೋಗ್ಬಿಡುತ್ತೆ. ಅದು ಕಂಟಿನ್ಯೂಸ್ ಒಂದು ಪ್ರೊಸೆಸನ್ನು, ಒಂದು ಕ್ರಿಯೆಯನ್ನು ಅದು ಕಂಪ್ಲೀಟ್ ಮಾಡಿಕೊಡೋದಿಲ್ಲ. ಅದಕ್ಕೆ ನೀರನ್ನು ಅಕ್ವೇರಿಯನ್ಸ್ ಪರ್ಟಿಕ್ಯುಲರ್ ಆಗಿ ಮಧ್ಯದಲ್ಲಿ ನೀರನ್ನು ಕುಡಿಲಿಕ್ಕೆ ಹೋಗಬಾರ್ದು. ಸೊ ಇಷ್ಟು ವಿಷಯಗಳು ಬಹಳ ಮುಖ್ಯವಾಗಿ ಅಕ್ವೇರಿಯನ್ಸ್ಗೆ ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇವನ್ನೆಲ್ಲವನ್ನು ಧ್ಯಾನ ವಹಿಸಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆದಷ್ಟು ಈಗ ಅಕ್ವೇರಿಯಸ್ ಅಥವಾ ಕುಂಭ ರಾಶಿಯವರಿಗೆ ಯಾವ ರೀತಿ ಒಂದು ಆಹಾರ ಪದ್ಧತಿ ಇರಬೇಕಂತ ಹೇಳಿದ್ವಿ, ಹಾಗೆ ಇವರಿಗೆ ಉಪಯೋಗ ಆಗುವಂಥ ಯಾವುದಾದ್ರು ಕಷಾಯ, ಪಾನೀಯ, ಮನೆ ಔಷಧ ಯಾವ ರೀತಿ ಅಂತ ಹೇಳ್ಕೊಡ್ತೀರಾ? ಡೆಫಿನೆಟ್ ಆಗಿದೆ. ಇವರು ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಇವರ ಹಲ್ಲುಗಳ ಮೇಲೆ ಇವರು ಸ್ವಲ್ಪ ಧ್ಯಾನವನ್ನು ವಹಿಸಬೇಕಾಗತ್ತೆ. ಯಾಕಂದರೆ ಕೆಲವರು ಬಿ ಪಿ ಒ ಇವೆಲ್ಲ ಕೆಲಸ ಮಾಡೋದ್ರಿಂದ, ನೈಟ್ ಶಿಫ್ಟ್ ಮಾಡೋದ್ರಿಂದ ಇವರ ಹಲ್ಲುಗಳು ಸ್ವಲ್ಪ ಚೆನ್ನಾಗಿರೋದಿಲ್ಲ, ಚೆನ್ನಾಗಿ ಇಟ್ಕೊಳ್ಳೋದಿಲ್ಲ ಇವರು ಮುಖ್ಯವಾಗಿ. ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ದಿವಸ ನಾವು ದಂತ ಚೂರ್ಣ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮ ಒಸಡುಗಳು ಮತ್ತು ಹಲ್ಲುಗಳನ್ನು ಯಾವ ಥರ ಇಟ್ಕೊಳ್ಬೇಕು, ಪರ್ಟಿಕ್ಯುಲರ್ ಆಗಿ ಅಕ್ವೇರಿ ಅಂತಂದರೆ ಕುಂಭರಾಶಿಯವರು, ಅದನ್ನು ಒಂದು ಹೇಳ್ಕೊಡ್ತಾ ಇದ್ದೀವಿ. ಇನ್ನೊಂದು ಚಕ್ಕೆ ಕಷಾಯ ಅಂತೇಳಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದರಿಂದ ರಾತ್ರಿ ನೀವು ಮಲ್ಕೊಳ್ಳುವಾಗ, ಈ ಅಕ್ವೇರಿಯನ್ಸ್ ಮಲಗುವಾಗ ಇದನ್ನು ಸೇವಿಸಿದ್ರೆ ತುಂಬ ಉಪಯುಕ್ತವಾಗುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟ. ಈಗ ಈ ಅಕ್ವೇರಿಯಸ್ ಅಂತಂದರೆ ಕುಂಭರಾಶಿಯವರಿಗೆ ಯಾವ ರೀತಿಯ ಔಷಧಿ ಆಗಲಿ ಅಥವಾ ನಾವೀಗೇನು ಒಂದು ಕಷಾಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಅದು ಹೇಗೆ ಇರಬೇಕು, ಅದನ್ನು ಮಾಡಿದ ನಂತರ ಅದರ ಉಪಯೋಗಗಳು ಏನನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅದಕ್ಕೇನು ಬೇಕಾಗಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾಲು, ಜೀರಿಗೆ, ಚಕ್ಕೆ ಮತ್ತು ಜೇನುತುಪ್ಪ. ಈಗ ಈ ಚಕ್ಕೆ ಒಂದು ಕಷಾಯ, ಇದು ಯಾಕೆ ಅಕ್ವೇರಿಯನ್ಸಿಗೆ ಬೇಕು, ಯಾಕೆ ಇದು ಯೂಸ್ ಆಗುತ್ತೆ? ಮುಖ್ಯವಾಗಿ ಅಕ್ವೇರಿಯನ್ಸಿಗೆ ರಾತ್ರಿ ಹೊತ್ತಿನಲ್ಲಿ ಡೈಜೆಷನ್ಸ್ ತುಂಬಾ ಕಡಿಮೆ, ಡೈಜೆಷನ್ ಪವರ್ ಅವರಿಗೆ ಜೀರ್ಣ ಆಗೋದು ಒಂದು ಕ್ರಿಯೆ ಇದೆ, ಭಾಳ ಸ್ಲೋ ಆಗಿರ್ತದೆ. ಆದ್ದರಿಂದ ಅವರು ಏನು ಮಾಡಬೇಕು ಅಂತಂದರೆ, ಈ ರೀತಿಯ ಒಂದು ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ, ರಾತ್ರಿ ಊಟ ಆದ ನಂತರ ಇಂಥ ಒಂದು ಕಷಾಯವನ್ನು ಮಾಡಿ ನೀವು ಕುಡಿಯೋದ್ರಿಂದ ಭಾಳ ಒಂದು ಉಪಾಯಕಾರಿ ಆಗಬಹುದು ಅಂಥೇಳಿ ಹೇಳ್ಬೋದು. ಈಗ ಇದನ್ನು ಮಾಡುವ ರೀತಿಯನ್ನು ನಾನು ಹೇಳ್ಕೊಡ್ತೀನಿ. ಈಗ ಮೊದಲಿಗೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಬೇಕು. ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ ನಂತರ ಮತ್ತೆ ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಅರ್ಧ ಟೀಸ್ಪೂನಷ್ಟು, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಮತ್ತು
ಒಂದು ಟೀಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಇದಕ್ಕೆ ಬೆರೆಸ್ಕೊಳ್ಬೇಕು. ನಾವು ನೋಡ್ತಾ ಇದೀವಿ ಆದರ್ಶವರು, ಎಲ್ಲ ಒಂದು ಪಾನೀಯ ಅಥವಾ ಕಷಾಯ ಇರಲಿ, ಜೀರಿಗೆ ಹಾಗೂ ಒಂದು ಹನಿ ಅಥವಾ ಜೇನುತುಪ್ಪ ಅಂತ ಏನು ಕರಿತೀವಿ, ತುಂಬಾ ಉಪಯೋಗಕಾರಿಯಾದ ವಸ್ತುಗಳಾಗಿವೆ. ಹೌದು, ಯಾಕಂತಂದರೆ ಜೀರಿಗೆಯನ್ನು ನಾವು ಯಾವಾಗ ಯೂಸ್ ಮಾಡ್ತೀವಲ್ಲ, ಇದು ತಂಪು ಮತ್ತು ಒಂದು ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮತ್ತು ಈ ಜೇನುತುಪ್ಪವನ್ನು ನಾವು ಯೂಸ್ ಮಾಡೋದ್ರಿಂದ ಈ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅಂದರೆ ಡಯಾಬಿಟೀಸ್ ಅಂತ ಏನು ಹೇಳ್ತೀರಿ ಅವರು, ಮತ್ತು ಹೆಚ್ಚು ಈ ಡಯಾಬಿಟಿಕ್ಸ್ ಇದ್ದವರಿಗೆ ಇನ್ಸುಲಿನ್ ತೊಗೊಳ್ತಾರಲ್ಲ, ಅವರಿಗೆ ಸಕ್ಕರೆಗಿಂತ ಉತ್ತಮವಾದದ್ದು ಜೇನುತುಪ್ಪ ಅಂತ ಹೇಳ್ಬೋದು. ಅದಕ್ಕಾಗಿ ಅವ್ರಿಗೆ ಕೂಡ ಇದು ಉಪಯೋಗಕಾರಿ ಆಗಲಿ ಅಂತ ಹೇಳಿ ನಾನು ಇದರಲ್ಲಿ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಜೇನುತುಪ್ಪವನ್ನು ಹಾಕಿದ ನಂತರ ಎರಡು ತುಂಡುಗಳನ್ನು, ಚಕ್ಕೆಯ ತುಂಡುಗಳನ್ನು ಹಾಕೋಬೇಕು. ಎರಡು ತುಂಡು ಚಕ್ಕೆಗಳನ್ನು ಹಾಕಿದ ನಂತರ ಇದನ್ನು ಒಂದು ಬಾಯ್ಲು ಅಂದರೆ ಒಂದು ಕುದಿ ಬರುವವರೆಗೂ ಇದನ್ನು ಕುದಿಸ್ಬೇಕು. ಹಾಗೆ ಆದರ್ಶವರು, ಈ ಪಾನೀಯದಿಂದ ಏನೇನು ಉಪಯೋಗ ಇದೆ ಅಕ್ವೇರಿಯನ್ಸ್ಗೆ ಅಂತ ತಿಳಿಸ್ತೀರಾ? ಈ ಕಷಾಯದಿಂದ ಇವರು ಬೇಸಿಕಲಿ ನಾನು ಹೇಳಿದ್ದೀನಿ, ಇವರಿಗೆ ರಾತ್ರಿ ಆದ ನಂತರ ಇವರಿಗೆ ಡೈಜೆಷನ್ ಪವರ್ ಕಡಿಮೆ ಇರುತ್ತೆ. ಈ ಪರ್ಟಿಕ್ಯುಲರ್ ಅಕ್ವೇರಿಯನ್ಸ್ ಅಂದರೆ ಜೋಡಾಕ್ಸೈನ್, ಇವರು ಏನು ಕುಂಭರಾಶಿ ಅಂತ ನಾವು ಹೇಳ್ತೀವಿ, ಅವ್ರಿಗೆ ಇದು ಕಡಿಮೆ ಇರುತ್ತೆ ಆದ್ದರಿಂದ ಡೈಜೆಷನ್ ಪವರು, ಆದ್ದರಿಂದ ಇದು ಇನ್ಕ್ರೀಸ್ ಆಗಿ ಮತ್ತು ಬೆಳಿಗ್ಗೆ ಇವರಿಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ತೊಂದರೆ ಇರೋದರಿಂದ ಕೆಲವರಲ್ಲಿ ಹೆಚ್ಚು ಫಲಿತಾಂಶ ನಾವು ನೋಡಿದಾಗ ಈ ಕುಂಭರಾಶಿಯವರಿಗೆ ಮಲಬದ್ಧತೆಯ ಒಂದು ಪ್ರಾಬ್ಲಮ್ ಇರುತ್ತೆ. ಆದ್ದರಿಂದ ಇಂಥ ಒಂದು ಕಷಾಯ ಮಾಡಿ ಕುಡಿಯೋದರಿಂದ ಅವರಿಗೆ ಈ ತೊಂದರೆ ಏನು ಮಲಬದ್ಧತೆಯ ತೊಂದರೆ ಅಂತ ನಾವೇನು ಹೇಳಿದ್ವಿ ಅದು ಹೊರಟೋಗುತ್ತೆ, ಮತ್ತು ಜೀರ್ಣಶಕ್ತಿ ಇವತ್ತು ಇನ್ನೂ ಹೆಚ್ಚು ಇಂಪ್ರೂವ್ ಆಗುತ್ತೆ, ಒಳ್ಳೆ ಜೀರ್ಣಶಕ್ತಿ ಹೆಚ್ಚು ಒಂದು ಕಾರ್ಯಕಾರಿಯಾಗಿ ಕೆಲಸ ಮಾಡುತ್ತೆ ದೇಹದಲ್ಲಿ ಅಂತ ಹೇಳಿ ಹೇಳ್ಬೋದು. ಹಾಗೆ ಇದನ್ನ ಈ ಪಾನೀಯನ ಎಲ್ಲ ವಯಸ್ಕರು ಸೇವಿಸ್ಬೋದಾ? ಎಲ್ಲ ವಯಸ್ಸಿನವ್ರಿಗೂ ಈ ಒಂದು ಕಷಾಯ ನಾವೇನು ಮಾಡ್ತಾ ಇದೀವಿ ಉಪಯೋಗಕಾರಿಯಾಗಿದೆ. ಅಂದರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಒಂದೇನೋ, ಹಾಂ ಹೌದು, ಒಂದು ಅರ್ಧ ಗ್ಲಾಸಿನಷ್ಟು ಕುಡಿಸೋದು ಭಾಳ ಉತ್ತಮ ಅಂತ ಹೇಳ್ಬೋದು. ಅದು ವಯಸ್ಸಿಗೆ ತಕ್ಕಂತೆ ನೀವು ಅದನ್ನು ಕೊಡೋದು, ಡೋಸೇಜ್ ಜಾಸ್ತಿ ಮಾಡಿಕೊಂಡು ಕೊಡೋದು ಒಳ್ಳೆಯದು. ಈಗ ಇದು ಬಾಯ್ಲ್ ಆಗಿದೆ, ಇದು ರೆಡಿ ಆಗಿದೆ. ಈಗ ಈ ಕಷಾಯನ್ನು ನಾವು ಸೋಸ್ಕೊಳ್ಳೋಣ. ರಾತ್ರಿ ಹೊತ್ತಿನಲ್ಲಿ ಈ ಒಂದು ಕಷಾಯವನ್ನು ಸೇವಿಸೋದ್ರಿಂದ ಈ ಕುಂಭರಾಶಿಯವರಿಗೆ ತುಂಬಾ ಉಪಯೋಗಕಾರಿಯಾಗಿದೆ ಅಂತ ಹೇಳಿ ಹೇಳ್ಬೋದು. ಈಗ ಇದು ಒಂದು ಗ್ಲಾಸ್ನಷ್ಟು, ಇದು ಈಗ ನಾನು ನನ್ನ ಒಂದು ದೇಹ ಪ್ರಕೃತಿಗೆ ಇಷ್ಟು ಒಂದು ಗ್ಲಾಸು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಾದರೆ ಸ್ವಲ್ಪನೇ ಕೊಟ್ಟು ಅವರಿಗೆ ರೂಢಿ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದರೆ ಬಿಸಿ ಇರುವಾಗಲೇ ಇದನ್ನು ನೀವು ಸೇವಿಸಬೇಕು. ಕುಂಭರಾಶಿಯವರಿಗೆ ಚಕ್ಕೆ ಕಷಾಯ, ಬೇಕಾಗುವ ಸಾಮಗ್ರಿಗಳು ಹಾಲು, ಜೀರಿಗೆ, ಚಕ್ಕೆ, ಜೇನುತುಪ್ಪ. ಮಾಡುವ ವಿಧಾನ: ಬಾಣಲೆಯಲ್ಲಿ ಒಂದು ಲೋಟ ನೀರು, ಒಂದು ಲೋಟ ಹಾಲು, ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಎರಡು ತುಂಡು ಚಕ್ಕೆಯನ್ನು ಹಾಕಿ ಕಲಸಿ. ಅದು ಕಾದ ನಂತರ ಒಂದು ಗ್ಲಾಸ್ಗೆ ಹಾಕಿಕೊಂಡರೆ ಕುಂಭರಾಶಿಯವರಿಗೆ ಚಕ್ಕೆ ಕಷಾಯ ಸಿದ್ಧ. ವೀಕ್ಷಕರೇ, ಕುಂಭರಾಶಿಯವ್ರಿಗೆ ಅಂದರೆ ಅಕ್ವೇರಿಯಸ್ ಸ್ಟಾರ್ ಸೈನ್ ಅವ್ರಿಗೆ ಈ ಚಕ್ಕೆ ಕಷಾಯ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ಅವ್ರಿಗೆ ದಂತ ಚೂರ್ಣ ಹೇಗೆ ಮಾಡೋದು ಅಂತ ನೋಡೋಣ. ಅಕ್ವೇರಿಯನ್ಸ್ ಅಂತಂದರೆ ಕುಂಭರಾಶಿ, ಕುಂಭರಾಶಿಯವರಿಗೆ ದಂತ ಚೂರ್ಣ ಅಂದರೆ ಇವರು ಹೆಚ್ಚು ಸ್ಟ್ರೆಸ್ಸು ಸ್ಟ್ರೇನು ಇವ್ರಿಗೆ ಕೂಡ ಇರೋದರಿಂದ, ಮತ್ತು ಇನ್ನೊಂದು ಏನಂತಂದರೆ ಇವರು ಹಲ್ಲುಗಳಿಗೆ ಒಸಡುಗಳಿಗೆ ಅಷ್ಟು ಇವರು ಧ್ಯಾನವನ್ನು ಕೊಡೋದಿಲ್ಲ. ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನೀವು ಹಲ್ಲುಗಳ ಬಗ್ಗೆ, ನಿಮ್ಮ ಒಸಡುಗಳ ಬಗ್ಗೆ ಆದಷ್ಟು ಹೆಚ್ಚು ಅದರ ಮೇಲೆ ಧ್ಯಾನವನ್ನು ವಹಿಸಿ ಆ ಒಂದು ಹಲ್ಲುಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ, ಸ್ವಚ್ಛವಾಗಿ ಚೆನ್ನಾಗಿಟ್ಕೊಳ್ಳೋದಕ್ಕೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ಒಂದು ಚೂರ್ಣ ಅದು ಈ ದಂತ ಚೂರ್ಣ ಅಂತ ಹೇಳಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ನೋಟ್ ಮಾಡ್ಕೊಳ್ಳಿ. ಉಪ್ಪು, ಲಿಂಬೆಹಣ್ಣು ಮತ್ತು ಲವಂಗವನ್ನು ಪುಡಿ ಮಾಡಿಟ್ಕೊಂಡಿದ್ದೀವಿ. ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಲಿಂಬೆಹಣ್ಣು. ಇದು ಭಾಳ ಈಸಿ ಮಾಡ್ಕೊಳ್ಳೋದಕ್ಕೆ, ನೀವು ಬೆಳಿಗ್ಗೆನೆ ಇದನ್ನು ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೆಯದು. ಲವಂಗ ಒಂದು ಪುಡಿ ಮಾಡಿಟ್ಕೊಂಡ್ರೆ ಸಾಕು, ಲಿಂಬೆಹಣ್ಣು ಹಾಗೂ ಉಪ್ಪು ರೆಡಿನೇ ಇರುತ್ತೆ. ಒಂದು ಕಾಲು ಟೀಸ್ಪೂನ್ ಅಷ್ಟು ಲವಂಗದ ಪುಡಿಯನ್ನು ಹಾಕ್ಕೊಳ್ಬೇಕು, ಮತ್ತು ಉಪ್ಪು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ
ಚೆನ್ನಾಗಿ ಮಿಕ್ಸ್ ಮಾಡೋದು. ಹೌದು ಹೌದು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಈ ಕಲ್ಲುಪ್ಪು ಅಂತ ಹೇಳ್ತೀವಲ್ಲ, ಹರಳುಪ್ಪು, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೇಕು. ಅದು ಪೂರ್ತಿಯಾಗಿ ಕರಗೋ ತನಕ ಮಿಕ್ಸ್ ಮಾಡಿದ್ರೆ ಒಳ್ಳೇದಲ್ವ, ಇಲ್ಲಾಂದ್ರೆ ಗಮ್ಸ್ ಹರ್ಟ್ ಆಗುತ್ತೆ. ಹರ್ಟ್ ಆಗುತ್ತೆ, ನಿಜವಾದ ಮಾತು. ಈಗ ಈ ಥರ ಇದನ್ನು ಮಾಡ್ಕೊಂಡ ನಂತರ ಇದನ್ನು ನಾವು ಹೇಗೆ ಏನು ಮಾಡಬೇಕಪ್ಪ, ಇದನ್ನು ಉಪಯೋಗ ಹೇಗೆ ಉಪಯೋಗಿಸ್ಕೊಳ್ಬೇಕು, ಇದನ್ನು ನಾವು ಹಲ್ಲುಗಳು ಒಸಡುಗಳಿಗೆ ಅದನ್ನು ಹಚ್ಕೊಳ್ಬೇಕು. ಸ್ಲೋ ಮಸಾಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಬೇಕು. ಮತ್ತು ಬಾಯಲ್ಲಿ ಒಂದು ಸ್ವಲ್ಪ, ಅಂದರೆ ನಾವು ಲಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅನಿಸ್ಬೋದು ನಿಮಗೆ, ಆದರೆ ಉಪ್ಪು ಮತ್ತು ಹುಳಿ ಮತ್ತು ಲವಂಗ ಇವೆಲ್ಲವೂ ಇದು ಹಲ್ಲು ಮತ್ತು ಒಸಡುಗಳಿಗೆ, ಇವೆಲ್ಲ ಮೂರು ಇಂಗ್ರೀಡಿಯೆಂಟ್ಸ್ ಏನು ನಾವು ಹೇಳಿದ್ದೀವಿ ಭಾಳ ಉಪಯುಕ್ತವಾಗಿರೋದ್ರಿಂದ ನಾವು ಇದನ್ನು ಇಲ್ಲಿ ಚೂರ್ಣವಾಗಿ ಬಳಸ್ತಾ ಇದ್ದೀವಿ. ಈಗ ಇದನ್ನು ನೀವು ಇದೇ ಥರ ಹಲ್ಲುಗಳಿಗೆ ಮತ್ತು ಒಸಡುಗಳಿಗೆ ನೀವು ಸ್ಲೋ ಆಗಿ ಮಸಾಜ್ ಮಾಡಿಕೊಂಡು ತದನಂತರ ನೀವು ಹಲ್ಲುಗಳನ್ನು ಬ್ರಷ್ ಮಾಡುವಂಥ ಪ್ರಾಕ್ಟೀಸ್ ಇಟ್ಕೊಂಡ್ರೆ ನಿಮ್ಮ ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಫಾರ್ಮೇಷನ್ ಏನು ಆಗ್ತಾ ಇದೆ ಅದು ಕಂಪ್ಲೀಟಾಗಿ ಹೋಗ್ಬಿಡ್ತದೆ, ಮತ್ತು ನಿಮ್ಮ ಹಲ್ಲುಗಳು ಒಂಥರ ಬಿಳಿಯಾಗಿ ಹೊಳಪಾಗಿ ಕಾಣಿಸ್ತವೆ. ಆದರೆ ಈ BP ಇದ್ದಂಥವ್ರು, ಬ್ಲಡ್ ಪ್ರೆಷರ್ ಇದ್ದಂಥವ್ರು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಮತ್ತು ಸೆಕೆಂಡು, ಈ ಅಲ್ಸರ್ ಆಗಿರುತ್ತಲ್ಲ ಬಾಯಲ್ಲಿ, ಅವರಿಗೆ ಮಾತ್ರ ಇದು ಬಹಳ ಉಪಯುಕ್ತವಾದಂಥ ಒಂದು ಮನೆ ಔಷಧಿ ಅಂತೇಳಿ ಹೇಳ್ಬೋದು. ಬಹಳ ಈಸಿಯಾಗಿ ನಿಮಗೆ ಅವೈಲೇಬಲ್ ಇದೆ. ಲವಂಗ ಒಂದು ನೀವು ಪುಡಿ ಮಾಡಿಟ್ಕೊಂಡ್ರೆ, ಕಿರಣ್ ಮೇ ಅವ್ರು ಹೇಳಿದ ಹಾಗೆ ನೀವು ಪುಡಿ ಮಾಡಿಟ್ಕೊಂಡು, ನೆಕ್ಸ್ಟು ಉಪ್ಪೊಂದು, ಆಮೇಲೆ ಲಿಂಬೆಹಣ್ಣಿನ ರಸ ಇಷ್ಟೇ. ಇದರಲ್ಲಿ ನಾವು ತಯಾರಿಸಿದಂಥ ಈ ದಂತ ಚೂರ್ಣ ನಿಮಗೆ ಬಹಳ ಉಪಯೋಗಕಾರಿ ಆಗಲಿ, ಇದರಿಂದ ನೀವು ಒಳ್ಳೆ ಉಪಯೋಗವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಆದರ್ಶವ್ರೆ, ಈ ಒಂದು ಚೂರ್ಣ ಏನು ತಯಾರಿಸಿದ್ದೀವಿ ಅದು ಹಲ್ಲಿನ ಮೇಲೆ ಕಲೆ ಕೂರುತ್ತಲ್ಲ, ಆ ರೀತಿ ಪ್ರಾಬ್ಲಮ್ಸ್ಗೂ ಯೂಸ್ ಮಾಡ್ಬೋದಾ? ಇದರಿಂದ ಇನ್ನೂ ಏನೇನು ಉಪಯೋಗ ಇದೆ ತಿಳಿಸ್ತೀರಾ? ಈ ಚೂರ್ಣವನ್ನು ನೀವು ಯೂಸ್ ಮಾಡೋದ್ರಿಂದ ಹಲ್ಲುಗಳ ಒಳಗಡೆ ನಿಮಗೇನು ಕ್ಯಾಲ್ಸಿಯಂ ಫಾರ್ಮೇಷನ್ ಆಗುತ್ತೆ, ಹಲ್ಲುಗಳನ್ನು ಪದೇ ಪದೇ ಕ್ಲೀನ್ ಮಾಡಿಸ್ಕೊಳ್ಳೋಂಥದ್ದು ಏನಿರುತ್ತೆ ಅದು ಒಂದು ತಪ್ಪು ಹೋಗುತ್ತೆ, ಮತ್ತು ಹಲ್ಲು ಗಟ್ಟಿಮುಟ್ಟಾಗುತ್ತೆ. ಇದರಿಂದ ಇದು ಎರಡು ಮಾತ್ರ ಇದು ಈ ಒಂದು ನಾವು ಏನು ಚೂರ್ಣವನ್ನು ಮಾಡಿದ್ದೀವಿ ಅದ್ರದ್ದು ಯೂಸ್ ಆಗುತ್ತೆ, ಬಟ್ ಅದನ್ನು ಬಿಟ್ಟು ಬೇರೆ ಇದು ಯಾವ ರೀತಿಯಲ್ಲೂ ಹೆಲ್ಪ್ ಆಗೋದಿಲ್ಲ ನಿಮಗೆ. ಆದಷ್ಟು ನೀವು ಹಲ್ಲು ಮತ್ತು ವಸಡುಗಳ ಪ್ರಾಬ್ಲಮ್ ಇದ್ದವರಿಗೆ ನಾನು ಮತ್ತೇನೆ ಹೇಳಿದ್ದೀನಿ, ಹಲ್ಲುಗಳಲ್ಲಿ ಅಥವಾ ಈ ವಸಡುಗಳಲ್ಲಿ ಕೀವು ಬರುವಂಥದ್ದು, ಮತ್ತು ರಕ್ತ ಬರುವಂಥದ್ದು, ಹಲ್ಲುಗಳ ಮೇಲೆ ಕಲೆಗಳು ಆಗುವಂಥದ್ದು ಇವೆಲ್ಲನೂ ಹೊರಟು ಹೋಗಿಸ್ಬೇಕು ಅಂತಂತಂದರೆ ಈ ಒಂದು ಚೂರ್ಣವನ್ನು ನೀವು ಮಾಡಿ ಉಪಯೋಗಿಸಿದ್ರೆ ಡೆಫಿನೆಟ್ಟಾಗಿ ನಾನು ಹೇಳ್ತೀನಿ ವಿತ್ ಫುಲ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು, 100% ಇದು ಹೋಗೇ ಹೋಗುತ್ತೆ. ಕುಂಭ ರಾಶಿಯವರಿಗೆ ದಂತ ಚೂರ್ಣ, ಬೇಕಾಗುವ ಸಾಮಗ್ರಿಗಳು ಉಪ್ಪು, ನಿಂಬೆಹಣ್ಣು ಮತ್ತು ಲವಂಗ ಪುಡಿ. ಮಾಡುವ ವಿಧಾನ: ಒಂದು ಚಿಕ್ಕ ಬೌಲ್ಗೆ ನಿಂಬೆಹಣ್ಣನ್ನು ಹಿಂಡಿಕೊಂಡು ಅದಕ್ಕೆ 1 ಚಮಚ ಲವಂಗ ಪುಡಿಯನ್ನು ಹಾಕಿ, ನಂತರ 1/4 ಚಮಚದಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕುಂಭರಾಶಿಯವರಿಗೆ ದಂತ ಚೂರ್ಣ ಸಿದ್ಧ. ವೀಕ್ಷಕರೇ, ಅಕ್ವೇರಿಯಸ್ ಅಥವಾ ಕುಂಭರಾಶಿಯವರಿಗೆ ಯಾವ ರೀತಿ ಒಂದು ಉಪಯುಕ್ತವಾದ ದಂತ ಚೂರ್ಣ ತಯಾರಿಸೋದನ್ನು ನೋಡ್ಕೊಂಡ್ವಿ. ಈಗ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನ ಸಿಗಲಿದೆ ಆದರ್ಶವರಿಂದ. ವಿರಾಮದ ನಂತರ ಮತ್ತೊಮ್ಮೆ ನಿಮಗೆಲ್ಲ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮಗೆ ತಿಳಿದಿರೋ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪತ್ರಗಳನ್ನ ಬರೀಬೋದು, ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಂಡು ಸೂಕ್ತ ಪರಿಹಾರ ಕೂಡ ಕಂಡುಕೋಬಹುದು. ಹಾಗಾದ್ರೆ ಬನ್ನಿ, ಇವತ್ತು ಯಾರೆಲ್ಲ ಪತ್ರ ಬರೆದು ತಮ್ಮ ಸಮಸ್ಯೆಯನ್ನ ಕೇಳಿದ್ದಾರೆ ಹಂಚ್ಕೊಂಡಿದ್ದಾರೆ ಅಂತ ನೋಡೋಣ. ಆದರ್ಶ ಅವರೇ, ಮೊದಲನೇ ಪತ್ರನ ಭಾವನಾ ಅನ್ನೋರು ಬಳ್ಳಾರಿಯಿಂದ ಬರ್ತಿದ್ದಾರೆ. ಇವ್ರು ಹೇಳ್ತಾರೆ, ನಮಗೆ ವಯಸ್ಸು 30, ಬಟ್ಟೆ ಒಗಿಬೇಕಾದ್ರೆ ಕೈಯಲ್ಲೆಲ್ಲ ಚರ್ಮ ಕಿತ್ತು ಬರುತ್ತೆ, ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ ಅಂತ ಕೇಳ್ತಾರೆ. ಇದೊಂದು ಬಹಳ ಒಂದು ಕಾಮನ್ ಆದಂಥ ಒಂದು ಸಮಸ್ಯೆ ಆಗಿದೆ. ಈ ಬಟ್ಟೆ ಒಗೆಯುವಾಗ ಮತ್ತು ಪಾತ್ರೆಯನ್ನು ತಿಕ್ಕುವಾಗ ನಿಮಗೇನಾಗುತ್ತೆ ಅಂತಂದರೆ ಚರ್ಮ ಕಿತ್ತು ಬರೋದು ಅಥವಾ ಚರ್ಮದಲ್ಲಿ ಉರಿ, ಅಂಗೈಯಲ್ಲಿ ಉರಿ ಬರೋದನ್ನು ಜಾಸ್ತಿಯಾಗಿ ಕಂಡುಬಂದಿದೆ. ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಏನಪ್ಪ ಅಂತ ಹೇಳಿದರೆ, ಟೊಮೆಟೊ ಹಣ್ಣಿನ ರಸವನ್ನು ನೀವು ಅಂಗೈಯಲ್ಲಿ, ಈಗ ನಾವು ಸೋಪನ್ನು ಹಚ್ಕೊಂಡ್ಬಿಟ್ಟು ಹೇಗೆ ಕೈಯನ್ನು ತೊಳ್ಕೊಳ್ತೀವಿ ಅದೇ ಥರನೇ ಟೊಮೆಟೊ ಹಣ್ಣನ್ನು ಅದರ ರಸವನ್ನು ತೆಗೆದುಕೊಂಡು 2-3 ಬಾರಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅದನ್ನು ಈ ಥರ ಅಂಗೈಯಲ್ಲಿ ರಬ್ ಮಾಡ್ಕೊಳ್ಬೇಕು. ನೀವು ರಬ್ ಮಾಡಿಕೊಂಡು 15 ನಿಮಿಷ ಹಾಗೇ ಇಟ್ಕೊಂಡು ನಂತರ ಅದು ಡ್ರೈ ಆಗುತ್ತೆ, ಅದು ಡ್ರೈ ಆದಮೇಲೆ ತಣ್ಣೀರಿನಲ್ಲಿ ಕೈಗಳನ್ನು ನೀವು ತೊಳ್ಕೊಳ್ಬೇಕು. ಇದನ್ನು ನೀವು ದಿವಸಕ್ಕೆ 2 ಸಾರಿ, ಬೆಳಿಗ್ಗೆ 1 ಸಾರಿ ಮಾಡಿ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಇದನ್ನು ಮಾಡಿದರೆ 15 ನಿಮಿಷ ಒಣಗಿಸ್ಬೇಕು ಅದನ್ನು, ಅದು ಒಣಗಿ ಹೋಗುತ್ತೆ. ಒಣಗಿ ಹೋಗಿದ ನಂತರ ಕೈಯನ್ನು ತೊಳ್ಕೊಂಡ್ಬಿಟ್ರೆ ನಿಮಗೆ ಆ ಚರ್ಮ ಕಿತ್ತುವಿಕೆ ಆಗಲಿ, ಅಂಗೈಯಲ್ಲಿ ಉರಿ ಬರೋದಾಗಲಿ ಇದೆಲ್ಲ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇದಕ್ಕೆ ಸಂಪೂರ್ಣವಾದಂಥ ಒಂದು ಪರಿಹಾರ ಅಂತ ಹೇಳಿ ಹೇಳ್ತೀನಿ. ಭಾವನಾ ಅವರೇ, ನಿಮ್ಮ ಒಂದು ಸಮಸ್ಯೆ
ಈಗ ಮುಂದಿನ ಪತ್ರ ಯಾಕೆ ಬರ್ತಿದ್ದಾರಂತ ನೋಡೋಣ ವೀಕ್ಷಕರೇ. ಮುಂದಿನ ಪತ್ರ ಬಂದು ಕಾವ್ಯ ಅನ್ನೋರು ದೇವನಹಳ್ಳಿಯಿಂದ ಬರೀತಾ ಇದ್ದಾರೆ. ಇವ್ರು ಹೇಳ್ತಾರೆ, ನನಗೆ ವಯಸ್ಸು 25, ನನಗೆ ತಲೆ ಕೂದಲು ತುಂಬ ಉದುರ್ತಾ ಇದೆ, ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ ಆಯುರ್ವೇದದಲ್ಲಿ ಅಂತ. ಸಾಮಾನ್ಯವಾಗಿ ಈ ತಲೆ ಕೂದಲು ಉದುರೋದು ತುಂಬ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈಗ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಏನು ಪರಿಹಾರ? ಎಲ್ಲರೂ ಸುಂದರವಾಗಿ ಕಾಣಬೇಕು, ಎಲ್ಲರೂ ಅಂದವಾಗಿ ನಾನು ಕಾಣಬೇಕು ಅನ್ನೋದಕ್ಕೆ ಮುಖ್ಯವಾದಂಥ ಒಂದು ಒಂದು ಭಾವನೆಗೆ ಫಲ ಕೊಡೋದಂತಂದರೆ ಕೇಶ, ತಲೆ ಕೂದಲು. ಆ ತಲೆ ಕೂದಲು ಚೆನ್ನಾಗಿ ಇತ್ತಂತಂದರೆ ಅದನ್ನು ಹೇಗೆ ಬೇಕಾದರೂ ಕ್ರಾಪ್ ಮಾಡಿಕೊಂಡು ನಾವು ಚಂದವಾಗಿ ಅಂದವಾಗಿ ಕಾಣ್ಬೋದು. ಹೌದು, ಇವರ ಒಂದು ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತ ಹೇಳಿದರೆ, ಕೊಬ್ಬರಿ ಎಣ್ಣೆಯಲ್ಲಿ ನಾವು ಈ ಕರಿಬೇವಿನ ಸೊಪ್ಪು ಇರುತ್ತಲ್ಲ, ಕರಿಬೇವಿನ ಸೊಪ್ಪನ್ನು ತೆಗೆದ ನಂತರ ಬರುವಂಥ ಕಡ್ಡಿ ಏನಿರುತ್ತೆ, ಆ ಕಡ್ಡಿಯನ್ನು ಸುಮಾರಾಗಿ ಒಂದು ಮುಷ್ಟಿಯಷ್ಟು ಸಿಗುವಷ್ಟು ಕರಿಬೇವಿನ ಕಡ್ಡಿಯನ್ನು ಈ ನಮ್ಮ ತೆಂಗಿನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ನಂತರ ಅದನ್ನು ಸೋಸ್ಕೊಂಡು ಅಂದರೆ ಫಿಲ್ಟರ್ ಮಾಡಿಕೊಂಡು ಆ ಎಣ್ಣೆಯನ್ನು ದಿನನಿತ್ಯ ನೀವು ತಲೆ ಕೂದಲಿಗೆ ಹಚ್ಕೊಂಡು ಹೋದರೆ ನಿಮ್ಮ ಹೊಟ್ಟು ಕಡಿಮೆ ಆಗುತ್ತೆ, ಅದಲ್ಲದೆ ಅದರಲ್ಲಿ ನಿಮ್ಮ ಈ ತಲೆ ಕೂದಲು ಉದುರುವಿಕೆ ಏನಿದೆ ಅದು ಕಡಿಮೆ ಆಗುತ್ತೆ, ಮತ್ತು ಕೂದಲು ಬೇಗ ವಯಸ್ಸಿನಲ್ಲಿನೇ ಅಂದರೆ 20-25 ವಯಸ್ಸಿನಲ್ಲೇ ಕೂದಲು ಬೆಳಗಾಗ್ತಾ ಇರುತ್ತೆ ಕೆಲವರಿಗೆ, ಅದು ಕೂಡ ನಿಂತು ಹೋಗುತ್ತೆ. ಇದು ಭಾಳ ಒಂದು ಒಳ್ಳೆ ಔಷಧಿ ಹೇಳ್ಬೋದು, ತಲೆ ಕೂದಲು ಉದುರೋದಕ್ಕೆ, ತಲೆಯಲ್ಲಿ ಹೊಟ್ಟಾಗೋದಕ್ಕೆ, ಮತ್ತು ಅದನ್ನು ಯಾವುದು ನಿಮ್ಮ ತಲೆ ಕೂದಲು ಉದುರುವಿಕೆಯನ್ನು ಬಿಳಿಯಾಗೋದನ್ನು ನಿಲ್ಲಿಸೋದಕ್ಕೆ, ಈ ಮೂರಕ್ಕೂ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ನೀವು ಈ ಬೇವಿನ ಕಡ್ಡಿ ಮತ್ತು ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಅದನ್ನು ತಡೆ ಹಿಡಿಬೋದು. ಕಾವ್ಯ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಕೂಡ ಪರಿಹಾರ ದೊರಕಿದೆ ಅಂತ ಭಾವಿಸ್ತೀವಿ. ಆದರ್ಶವರೇ, ಈಗ ನಂದೊಂದು ಚಿಕ್ಕ ಪ್ರಶ್ನೆ ಇದೆ. ಏನಂದರೆ, ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ಇರೋರು ಬಿಸಿನೀರಲ್ಲಿ ಸ್ನಾನ ಮಾಡಬಾರ್ದು ಅಂತ ಒಂದು ಮಾತಿದೆ, ಅದು ನಿಜಾನಾ? ಹೌದು, ನಿಜವಾದ ಮಾತು. ಯಾಕಂತಂದರೆ ಈಗ ಕೆಲವರು ಬಿ ಪಿ ಇರೋರು ಏನಾಗಿದೆ ಅಂತಂದರೆ, ನೀವು ದಿನನಿತ್ಯದಲ್ಲಿ ನೋಡ್ಬೋದು, ಇವರು ಬೆಳಿಗ್ಗೆ ಹೋಗಿ ವಾಕಿಂಗ್ ಹೋಗಿ ಬರ್ತಾರೆ, ಕೆಲವರು ಹವ್ಯಾಸ ಇಟ್ಕೊಂಡಿರ್ತಾರೆ, ರೂಢಿ ಇಟ್ಕೊಂಡಿರ್ತಾರೆ ಸಾಯಂಕಾಲದ ಹೊತ್ತು ವಾಕಿಂಗ್ ಮಾಡೋದು ಅಂತೇಳಿ. ಇವರು ವಾಕಿಂಗ್ ಮಾಡಿ ಬಂದು ಅಥವಾ ಇವರು ಬಿ ಪಿ ಜಾಸ್ತಿ ಇರುವ ಟೈಮ್ನಲ್ಲಿ ಅಥವಾ ಇವರಿಗೆ ಕೈಕಾಲುಗಳು ಸೋತು ಬಂದು ಮತ್ತು ನಿಲ್ಲಿಕ್ಕಾಗೋದಿಲ್ಲ, ತಲೆ ಸುತ್ತುವಿಕೆ, ಹೆಚ್ಚು ಬೆವರು ಬರೋದು, ಅಂಥ ಟೈಮ್ನಲ್ಲಿ ಇವರು ಯಾವುದೇ ಕಾರಣಕ್ಕೂ ಬಿಸಿನೀರಿನಲ್ಲಿ ಸ್ನಾನವನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಬಿಸಿನೀರಿನಲ್ಲಿ ಸ್ನಾನವನ್ನು ಮಾಡಬಾರ್ದು. ಯಾಕಂತಂದರೆ ಆ ಟೆಂಪ್ರೇಚರ್ನಲ್ಲಿ ನೀವು ಬಿಸಿನೀರಿನಲ್ಲಿ ನೀವು ಮಾಡಿದಾಗ ಅದು ಬಾಡಿಯಲ್ಲಿರುವಂಥ ಉಷ್ಣತೆಯನ್ನು ಇನ್ನೂ ಹೆಚ್ಚುಗೊಳಿಸಿ ನಿಮ್ಮ ರಕ್ತದ ಒತ್ತಡ ಹೆಚ್ಚಾಗುತ್ತೆ. ಇದರಿಂದ ಆದ್ದರಿಂದ ಇವೆರಡನ್ನು ನೀವು ಧ್ಯಾನದಲ್ಲಿಟ್ಕೊಳ್ಳಿ. ನಿಮಗೆ ಯಾವಾಗ ಈ ವಾಕಿಂಗ್ ಮಾಡಿದ ನಂತರ ಸುಸ್ತಾಗೋದು ಅಥವಾ ಮನೆಯಲ್ಲಿ ಇರುವಾಗ ಬೆವರು ಬರೋದು, ಆಮೇಲೆ ಕಾಲೆಲ್ಲ ಒಂಥರ ನಿಲ್ಲಿಕ್ಕೆ ಆಗ್ತಾ ಇಲ್ಲ, ತಳವಡಿಸ್ತಾ ಇದೆ, ಹೊಟ್ಟೆ ಹಸಿತಾ ಇದೆ, ಬೆವರು ಬರ್ತಾ ಇದೆ, ಅಂಥ ಟೈಮ್ನಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಿಸಿನೀರಿನಲ್ಲಿ ನೀವು ಸ್ನಾನ ಮಾಡಬೇಡಿ. ಆದಷ್ಟು ತಣ್ಣೀರಿನಲ್ಲಿ ಸ್ನಾನ ಮಾಡೋದು ಬಹಳ ಉತ್ತಮ. ಅದನ್ನು ಇದೊಂದು ಸ್ವಲ್ಪ ಕಡಿಮೆ ಆದ ನಂತರ ಒಂದು 10-15 ಅಥವಾ ಹಾಫ್ ಆನ್ ಅವರ್ ಬಿಟ್ಟು, ಒಂದು 1/2 ಗಂಟೆಗಳ ಕಾಲ ಬಿಟ್ಟು ನೀವು ಸ್ನಾನ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತೇವೆ. ಆದಶವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರ. ಆಕ್ವೇರಿಯಸ್ ಅಥವಾ ಕುಂಭ ರಾಶಿಯವರು ಹೇಗೆ ಜೀವನ ಶೈಲಿಯನ್ನ ರೂಪಿಸ್ಕೋಬೇಕು, ಆಹಾರ ಪದ್ಧತಿನ ಪಾಲಿಸಬೇಕು ಅಂತ ತಿಳಿಸ್ಕೊಟ್ಟಿದ್ರ. ತುಂಬ ಧನ್ಯವಾದಗಳು. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ. ನಮಸ್ಕಾರ ವೀಕ್ಷಕರೇ. ಇಂದಿನ ಸಂಚಿಕೆಯಿಂದ ಆಕ್ವೇರಿಯಸ್ ಅಥವಾ ಕುಂಭ ರಾಶಿಯವರು ಹೇಗೆ ಜೀವನ ಶೈಲಿ ರೂಪಿಸ್ಕೋಬೇಕು, ಆಹಾರ ಪದ್ಧತಿ ಅನುಸರಿಸಬೇಕು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀವಿ. ಈಗ ನಾಳಿನ ಸಂಚಿಕೆಯಲ್ಲಿ ಪೈಸಿಯನ್ಸ್ ಅಥವಾ ಮೀನ ರಾಶಿಗೆ ಸೇರಿದವರು ಹೇಗೆ ತಮ್ಮ ಜೀವನ ಶೈಲಿ ಆಹಾರ ಪದ್ಧತಿನ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.